ನಮಸ್ಕಾರ, ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಇದೇ ತಿಂಗಳ 9-11 ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ವತಿಯಿಂದ ರಾಷ್ಟ್ರ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದ ಅಂಗವಾಗಿ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಫೆಬ್ರವರಿ 9 ಸಂಜೆ ಅಯೋಧ್ಯೆ ರಾಮ ಮಂದಿರದ ದೃಶ್ಯ ಕಥನದ ಉದ್ಘಾಟನೆ ನಡೆಯಲಿದೆ ಅಂತ ಪಡೆಯ ಅಧ್ಯಕ್ಷ ಜಿಎಸ್ ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ರಾತ್ರಿ ರಾಮಾಯಣ ನೃತ್ಯ ರೂಪಕ ಭಾವಲಹರಿ ಕಾರ್ಯಕ್ರಮ, ಫೆಬ್ರವರಿ 10 ಬೆಳಗ್ಗೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಜಾನಪದ ಕಲಾತಂಡಗಳ ಸ್ಪರ್ಧೆ, ಮಧ್ಯಾಹ್ನದ ನಂತರ ಸಮಾವೇಶ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಬಸವರಾಜ್ ತಿಳಿಸಿದ್ದಾರೆ. ಅಂದು ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 50,000 ಮೊದಲನೇ ಬಹುಮಾನ, 40,000 ಎರಡನೇ ಬಹುಮಾನ, 30,000 ಮೂರನೇ ಬಹುಮಾನ, 120,000 ಬಹುಮಾನವನ್ನು ಕೂಡ ಅಂದು ನೀಡಲಾಗುತ್ತೆ ವಿಜೇತ ತಂಡಗಳಿಗೆ. ನಂತರ ಸಂಜೆ 5:30 ಈ ರಾಷ್ಟ್ರ ಜಾಗೃತಿ ಅಭಿಯಾನದ ಸಮಾರೋಪ ಸಮಾರಂಭ ಇರುತ್ತೆ. ಆ ಸಮಾರೋಪ ಸಮಾರಂಭದಲ್ಲಿ ಖ್ಯಾತ ಅಂಕಣಕಾರರಾದಂಥ ಆದರ್ಶ ಗೋಖಲೆ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಆ ನಂತರ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂಥ ಹೇಮಂತ್, ಅನುರಾಧ ಭಟ್ ಮತ್ತು ಹನುಮಂತು ಅವರ ನೇತೃತ್ವದ ತಂಡ ರಸಮಂಜರಿ ಕಾರ್ಯಕ್ರಮವನ್ನು 9:00 ನಡೆಸಿಕೊಡಲಾಗುತ್ತೆ. ಅಲ್ಲಿಗೆ ಈ ರಾಷ್ಟ್ರ ಜಾಗೃತಿ ಅಭಿಯಾನದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು. ಜಿಕೆ ಶ್ರೀನಿವಾಸ್, ಗೋವಿಂದರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ 40,000 ಕೋಟಿ ರೂ ಬಿಲ್ಗಳು ಬಾಕಿ ಇದ್ದು, ಕೂಡಲೇ ಸರ್ಕಾರವು ಗುತ್ತಿಗೆದಾರರಿಗೆ ಬಾಕಿ ಇರುವ ಬಿಲ್ಲನ್ನ ಬಿಡುಗಡೆ ಮಾಡಬೇಕೆಂದು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಡಿ ಬಲರಾಮಯ್ಯ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಲೋಕೋಪಯೋಗಿ ಇಲಾಖೆ ಕಚೇರಿ ಆವರಣದಲ್ಲಿರುವ ಗುತ್ತಿಗೆದಾರರ ಸಂಘದ ಕಚೇರಿಯಲ್ಲಿ ಸಭೆ ನಡೆಸಿದ ನಂತರ ಅಧ್ಯಕ್ಷ ಬಲರಾಮಯ್ಯರವರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು. ತುಮಕೂರು ಜಿಲ್ಲೆಯಲ್ಲಿ 2,000 ಕೋಟಿ ರೂ ಬಿಲ್ ಬಾಕಿ ಇದೆ. ಸಕಾಲದಲ್ಲಿ ಬಿಲ್ಲಾಗದ ಕಾರಣ ಗುತ್ತಿಗೆದಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದೇ ಪರಿಸ್ಥಿತಿ ಎದುರಾದರೆ ಕೆಲ ಗುತ್ತಿಗೆದಾರರು ಆತ್ಮಹತ್ಯೆಗೆ ಮುಂದಾಗಲಿದ್ದಾರೆ ಅಂತ ಅಧ್ಯಕ್ಷ ಬಲರಾಮಯ್ಯ ತಿಳಿಸಿದರು. ಬಿಲ್ ಬಾಕಿಗಾಗಿ ಒತ್ತಾಯಿಸಿ ತುಮಕೂರಿನಿಂದಲೇ ಹೋರಾಟ ಆರಂಭಿಸುವುದಾಗಿ ತಿಳಿಸಿ, ಸರ್ಕಾರದಲ್ಲಿ ಹಣ ಇದ್ದರೆ ಮಾತ್ರ ಕಾಮಗಾರಿಗಳಿಗೆ ಮಂಜೂರಾತಿ ನೀಡಿ, ಇಲ್ಲದಿದ್ದರೆ ಅವಶ್ಯಕತೆ ಇಲ್ಲವೆಂದು ತಿಳಿಸಿದರು. ಇವತ್ತೇನಾಗ್ತಿದೆ, 1 ಕೋಟಿ ರೂಪಾಯಿ ಇಟ್ಕೊಳ್ತಾರೆ, ಬರೀ 10 ಲಕ್ಷ ಇಟ್ಕೊಳ್ತಾರೆ, ಟೆಂಡರ್ ಕರೀತಾರೆ, ಟೆಂಡರ್ ನಾವು ಹಾಕೊಂಡ್ಬಿಡ್ತೀವಿ, ಅದು ಟೆಂಡರ್ ಅಪ್ರೂವ್ ಆಗ್ಬಿಡ್ತಿದ್ದೆ, ಟೆಂಡರ್ ಹಾಕ್ತೀವಿ, ನಾವು ಫಾಸ್ಟ್ ಆಗಿ ಕೆಲಸ ಮುಗಿಸ್ತೀವಿ. ಅವ್ರು 1 ವರ್ಷ ಟೈಮ್ ಕೊಟ್ಟಿರ್ತಾರೆ, ನಾವು 1 ವರ್ಷದೇ ಮುಗಿಯಲ್ಲ, 1-2 ತಿಂಗಳಿಗೆ ಕೆಲಸ ಮುಗಿಸ್ತೀವಿ. ಅಂಥ ವ್ಯವಸ್ಥೆ ಇದೆ. ಇವರು ಒಂದಿಷ್ಟು ಒಂದು ಉದಾಹರಣೆ ಹೇಳ್ತೀನಿ, ಬೇಕಾದ್ರೆ ಇದಕ್ಕೆ ಬರೀ ಇಡಬೇಕಾದ್ರೆ. ಇವತ್ತು ಕೇಂದ್ರ ಸರ್ಕಾರ ನಗರ ಥರ ದುಡ್ಡು ಕೊಟ್ಟಿದೆ, 1:1 ರ್ಯಾಂಕ್ ಇದೆ. ಏನು ದುಡ್ಡು ಕೊಟ್ಟವರೆ ಅಷ್ಟಕ್ಕೆ ಅವರು ಟೆಂಡರ್ ಕರೀತಾರೆ. ಉದಾಹರಣೆ ನಗರಸಭೆಗೊಂದು, ಪುರಸಭೆಗೊಂದು, ಪಟ್ಟಣ ಪಂಚಾಯತಿಗೊಂದು, ಇವಕ್ಕೆಲ್ಲ ಕೊಟ್ಟ ದುಡ್ಡು ಕೊಟ್ಟರೆ ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್ ರ್ಯಾಂಕ್ ಕೊಟ್ಟರೆ ಅಲ್ಲಿ ದುಡ್ಡು ಇಟ್ಕೊಂಡು ಟೆಂಡರ್ ಕರ್ತಾರೆ. ಒಂದು ಎರಡನೇದು, ಈಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ಕು, ಪ್ರಧಾನಮಂತ್ರಿ ಗ್ರಾಮ ಸಡಕ್ಕು ಅದಿಷ್ಟು 1:1 ಗ್ರ್ಯಾಂಡ್ ಎಷ್ಟು ದುಡ್ಡು ಅವ್ರು. ಆಮೇಲೆ ಅವ್ರ ಸಿಸ್ಟಮ್ ಹೆಂಗಿದೆ ಅಂತ, ಕೇಂದ್ರ ಸರ್ಕಾರ ಸಿಸ್ಟಮ್ ಹೆಂಗಿದೆ ಅಂದರೆ ಎಂಟೈರ್ ಇಂಡಿಯಾ ಒಂದೇ ಗ್ರ್ಯಾಂಟ್ ಕೊಡ್ತಾರೆ, ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್, ಅಕಾರ್ಡಿಂಗ್ ಟು ದಿ ರೋಡ್, ಅಕಾರ್ಡಿಂಗ್ ಟು ದಿ ಕಿಲೋಮೀಟರ್, ಈ ರೀತಿ ಗ್ರ್ಯಾಂಟ್ ಕೊಡ್ತಾರೆ. ಅದು ಇಲ್ಲೂ ಕೂಡ ಆಗಬೇಕು. ಬಿಲ್ ಬಾಕಿಗಾಗಿ ಹೋರಾಟ ಅನಿವಾರ್ಯವೆಂದು ಕಾಂಗ್ರೆಸ್ ಮುಖಂಡರು ಆಗಿರುವ ರಾಯಸಂದ್ರದ ರವಿರವರು ತಿಳಿಸಿ, ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲವೆಂದು ಹೇಳುವ ಸರ್ಕಾರವು ಅಧಿಕಾರಿಗಳಿಗೆ ಸಂಬಳ ನೀಡ್ತಿಲ್ವಾ ಅಂತ ಪ್ರಶ್ನಿಸಿದರು. ಸಂಬಳ ಕೊಡ್ತಾ ಇದೀರಾ, ಸಂಬಳ ಕೊಡ್ತಾ ಇದೀರಾ, ಪುಸ್ತಕಟ್ಟೆ ಬಂದೈತೆ, ಮತ್ತೆ ಯಾವುದೇ ಇಲಾಖೆ ಗ್ರಾಂಟ್ ಕೊಟ್ಟಿಲ್ಲ, ಅದು ಕೆಲಸ ಇಲ್ಲ, ಕೆಲಸ ಇಲ್ಲ ಅಂತ ಸಂಬಳ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಸುರೇಶ್ ಕುಮಾರ್, ಖಜಾಂಚಿ ಕೋದಂಡರಾಮ್, ಸಹ ಕಾರ್ಯದರ್ಶಿ ಸಿಆರ್ ಹರೀಶ್ ಸೇರಿದಂತೆ ಗುತ್ತಿಗೆದಾರರು ಪಾಲ್ಗೊಂಡು ಬಿಲ್ ಬಾಕಿಯ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಾನ್ವಿ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಕುರಿತು ಅತಿ ಶೀಘ್ರದಲ್ಲಿಯೇ ಸಭೆ ಕರೆಯಲಾಗುವುದು ಅಂತ ಎಐಟಿಯುಸಿ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಮಿಕ ಇಲಾಖೆಯಲ್ಲಿ ನಿಜವಾದ ಕಾರ್ಮಿಕರಿಗೆ ಕಾರ್ಡ್ ಕೊಟ್ಟಿಲ್ಲ, ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು, ಎಐಟಿಯುಸಿ ಮಾನ್ವಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ಇದೇ ತಿಂಗಳು ಮಾನ್ವಿ ಪಟ್ಟಣದ ಐಬಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ
ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ನೂತನವಾಗಿ ಇದೇ ಕಳೆದ ತಿಂಗಳು 27ನೇ ತಾರೀಕಿನಂದು ಪ್ರವಾಸಿ ಮಂದಿರದಲ್ಲಿ ಒಂದು ಜರುಗಿದ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ATC ಅವರ ನೇತೃತ್ವದಲ್ಲಿ ಈ ಒಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಒಂದು ಮಾನವಿ ತಾಲೂಕಿನಲ್ಲಿ ಈ ಒಂದು ನಕಲಿ ಬೋಗಸ್ ಕಾರ್ಡ್ಗಳಾಯಿತು, ಆಮೇಲೆ ಕೆಲವು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅತಿ ಶೀಘ್ರದಲ್ಲಿ ತಾಲೂಕಿನಾದ್ಯಂತ ಒಂದು ಸಭೆಯನ್ನು ಕರೆದು ಅವರೆಲ್ಲ ಸಮಸ್ಯೆಗಳ ಒಂದು ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಒಂದು ಹೋರಾಟ ಮಾಡುವ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಆ ಒಂದು ತಮಗೆ ಒಂದು ಮುಖ್ಯವಾಗಿ ಹೇಳ್ತಕ್ಕಂಥದ್ದು MB ಸಿದ್ದರಾಮಯ್ಯ ಸ್ವಾಮಿ ಗೌರವ. KSRTC ಡಿಪೋ ಎಲ್ಲಿ ಇರುತ್ತೆ ಅಲ್ಲಿ ಡೀಸೆಲ್ ಬಂಕ್ ಇರಬೇಕು ಅಂತ ನಿಯಮವಿದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಡಿಪೋ ಒಂದು ಕಡೆ ಇದ್ರೆ ಬಂಕ್ ಒಂದು ಕಡೆ ಇರುವುದು ಬೆಳಕಿಗೆ ಬಂದದ್ದು. ಸರ್ಕಾರಕ್ಕೆ ನಿತ್ಯ ಸಾವಿರಾರು ರೂಪಾಯಿ ನಷ್ಟವಾದರೂ ಅಧಿಕಾರಿಗಳು ಮಾತ್ರ ಮೌನ ವಹಿಸಿ ಕಣ್ಣಿದ್ದು ಕುರುಡರಾಗಿದ್ದಾರೆ. ಮಾನ್ವಿ ಡಿಪೋದಲ್ಲಿ ಏನಿಲ್ಲ ಅಂದರೂ 30ಕ್ಕೂ ಅಧಿಕ ಬಸ್ಗಳಿದ್ದವು. ರಾಯಚೂರು ಜಿಲ್ಲೆಯ ಮಾನ್ವಿ ಡಿಪೋದಿಂದ ಡೀಸೆಲ್ ಹಾಕಿಸಿಕೊಳ್ಳೋಕೆ ಹೋಗಿ ಬರಲು ಸುಮಾರು 6 ಕಿಲೋಮೀಟರ್ ಪ್ರಯಾಣಿಸಬೇಕಾದ್ದರಿಂದ ಸರ್ಕಾರಕ್ಕೆ ಲಾಭವಾಗದೆ ಒಂದು ರೀತಿಯಲ್ಲಿ ನಷ್ಟವಾಗ್ತದೆ. ಸರ್ಕಾರಕ್ಕೆ ನಷ್ಟವಾದರೂ ಸಹ ಸುಧಾರಣೆ ಮಾಡದೆ ಸುಮ್ಮನೆ ಇದ್ದಾರೆ ಅಂದರೆ ಶಾಸಕ ಹಂಪಯ್ಯ ನಾಯಕ್ ಅವರು ಕಣ್ಣಿದ್ದು ಕುರುಡರಾಗಿದ್ದಾರಾ ಅಥವಾ ಮುತುವರ್ಜಿ ವಹಿಸಿ ಡಿಪೋವನ್ನು ಸ್ಥಳಾಂತರ ಮಾಡಲು ಸೂಚಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೋಲಾರ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಪರ ವಿರೋಧದ ಚರ್ಚೆ ನಡೆದದ್ದು. ಮಾಜಿ ಸ್ಪೀಕರ್ ರಮೇಶ್ ಕುಮಾರನ್ ಟೀಂ ವಿರುದ್ಧ ಕೆಎಚ್ ಮುನಿಯಪ್ಪ ಆಪ್ತ ಶೇಷಾಪುರ ಗೋಪಾಲ್ ವಾಗ್ದಾಳಿ ನಡೆಸಿದ್ದಾರೆ. ಈಗಿನ ಕಾಂಗ್ರೆಸ್ ನಾಯಕರು ಯಾರು ಕಾಂಗ್ರೆಸ್ನವರಲ್ಲ, 3-4 ತಲೆಮಾರಿಗೆ ಆಗೋಷ್ಟು ಸಂಪಾದನೆ ಮಾಡಿಕೊಳ್ಳೋಕೆ ಬಂದಿದ್ದಾರೆ. ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋ ಅಭ್ಯರ್ಥಿಯನ್ನ ಹುಡುಕುತ್ತಿದ್ದಾರೆ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪರನ್ನ ದೂರವಿಡುವ ಹುನ್ನಾರ ನಡೀತಾ ಇದೆ. ಸಚಿವ ಕೆಎಚ್ ಮುನಿಯಪ್ಪ ಲೋಕಸಭೆಗೆ ಸೂಕ್ತ ಸಮರ್ಥ ಅಭ್ಯರ್ಥಿ. ಬೀದಿಯಲ್ಲಿ ಇದ್ದವರನ್ನ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ಗೆ ತಂದು ನಾಯಕರನ್ನಾಗಿ ಮಾಡಿದರು. ಈಗಿನ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿ ಆಯ್ಕೆ ಮಾಡಿ ಯಾವ ಮುಖ ಇಟ್ಕೊಂಡು ಪ್ರಚಾರಕ್ಕೆ ಹೋಗ್ತಾರೆ ಅಂತ ಕಿಡಿಕಾರಿದರು. ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಬಂದರೆ ಈಗ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಪರಿಸ್ಥಿತಿ ಇದು ಒಂದು ಅತಿರೇಕ ಕೊರಟೋಗಿದೆ. ಈ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ಭಾಳಷ್ಟು ದೃಢವಾಗಿ ಭಾಳಷ್ಟು ಸದೃಢವಾಗಿ ಕಾಂಗ್ರೆಸ್ನ ಭಾಳಷ್ಟು ಬಲಶಾಲಿಯಾಗಿ ಕಟ್ಟಿದ್ದರು. ಏನು ನಮ್ಮ ಈ ಜಿಲ್ಲೆಯ ಮಹಾನ್ ನಾಯಕರು ಪಟ್ಟಾಭಿರಾಮನ್ನವರಿಂದ ಹಿಡಿದು ಇತ್ತೀಚಿನ ಕಳೆದ 30 ವರ್ಷಗಳಲ್ಲಿ KH ಮುನಿಯಪ್ಪನವರು ಇವರುಗಳು ಕಾಂಗ್ರೆಸ್ಸನ್ನು ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿ ಒಂದು ಬಲವಾದ ಬುನಾದಿಯನ್ನು ಕಾಂಗ್ರೆಸ್ಗೆ ಹಾಕಿದ್ದಾರೆ. ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಕಾಂಗ್ರೆಸ್ನ ನಾಯಕರುಗಳು ಅಂತ ಹೇಳ್ಕೊಂಡು ಮುಂಚೂಣಿಯಲ್ಲಿ ಯಾರಿದ್ದಾರಲ್ಲ ಇವರ್ಯಾರು ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನ ಸಿದ್ಧಾಂತಗಳು ಅವರ ಜೀವನದಲ್ಲಾಗಲಿ ಅವರ ಒಂದು ನಡವಳಿಕೆಯಲ್ಲಾಗಲಿ ಅವರು ಅಳವಡಿಸ್ಕೊಂಡಿಲ್ಲ, ಅಳವಡಿಸ್ಕೊಳ್ಳುವಂಥ ಮನಸ್ಸು ಸಹ ಇಲ್ಲ ಅವರಿಗೆ. ಕೋಲಾರದ ಅಜ್ಜಪ್ಪನ ಹಳ್ಳಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿದ ಸ್ಥಳ ಉಳಿಸುವಂತೆ ಹಾಗೂ ಈ ಸ್ವತ್ತು ಮಾಡಿಕೊಡುವಂತೆ ಕರ್ನಾಟಕ ದಲಿತ ರಕ್ಷಣಾ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ಖಾತೆ ನಂಬರ್ 142ರಂತೆ 35-33 ಅಡಿಗಳ ಜಾಗ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸೇರಿದ್ದಾಗಿರುತ್ತದೆ. ದೇವಸ್ಥಾನದ ಪಕ್ಕದಲ್ಲಿ ಅದೇ ಗ್ರಾಮದ ಚಿಕ್ಕ ವೆಂಕಟೇಶಪ್ಪ ಜೋಪಡಿ ಹಾಕಿಕೊಂಡಿತು. ಈ ಜಾಗ ನಮ್ಮದು, ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬಿಟ್ಟು ಕೊಡುವುದಿಲ್ಲ ಅಂತ ತಕರಾರು ಮಾಡುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವಿಲ್ಲದೆ ಪಕ್ಕದ ಊರಿನಿಂದ ದೇವರನ್ನ ತಂದು ಪೂಜೆ ಮಾಡುವ ಪರಿಸ್ಥಿತಿ ಬಂದಿದೆ. ಹೊಸ ದೇವಾಲಯ ನಿರ್ಮಿಸಲು ಗ್ರಾಮಸ್ಥರು ತೀರ್ಮಾನಿಸಿದ್ದು ಈ ಜಾಗವನ್ನು ಈ ಖಾತೆ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. 100 ವರ್ಷಗಳಿಂದ ಇರತಕ್ಕಂಥ ದೇವಸ್ಥಾನ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಅಲ್ಲಿ ಸುಮಾರು ವರ್ಷಗಳ ಈಗ ಚಾಲ್ತಿಯಲ್ಲಿದೆ ದೇವಸ್ಥಾನ. ಈಗ ಕೆಲವರು ಈಗ PDO ಆಗ್ಬೋದು ಇಲ್ಲ ಇವು ಆಗ್ಬೋದು ಬೇರೆಯವ್ರ ಕಡೆ ಅದನ್ನು ಖಾತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಆ ಊರಲ್ಲಿ ಖಾತೆ ಪುಸ್ತಕಗಳನ್ನು ಸುಟ್ಟು ಸರ್ವನಾಶ ಮಾಡಿದ್ದಾರೆ, ಮತ್ತೆ ಖಾತೆ ಪುಸ್ತಕ ಇರೋದಿಲ್ಲ. ಈ ಥರ ದೇವಸ್ಥಾನಕ್ಕೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಅದರಿಂದ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಇದು ದೇವಸ್ಥಾನ ಇಲ್ಲಿರೋ ಇಲ್ಲಿ ಬಂದಿರತಕ್ಕಂಥವ್ರು ಯಾರು ಸ್ವಾರ್ಥನೂ ಅಲ್ಲ, ಊರಿನ ಗ್ರಾಮ ದೇವತೆ
ಅದು ದೇವಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಕೊಟ್ಟಿದ್ದೀವಿ. ಇವರು ಒಂದು ಲೆಟ್ರ್ ಮಾಡಿದ್ದಾರೆ ಸುಮಾರು 50 ವರ್ಷಗಳಿಂದ, 163/1 ಖಾತೆ ನಂಬರು ಅವ್ರಿಗೆ ಆಗಿದೆ ಅಂತ. ಅವರು 163 ಮಾಡಿಕೊಳ್ಳಿ, 142 ಇರ್ತಕ್ಕಂಥದ್ದು ದೇವಸ್ಥಾನ, ಆ ದೇವಸ್ಥಾನ ಈ ಸ್ವತ್ತು ಮಾಡಿಕೊಟ್ಬಿಡ್ಲಿ ಸಾಕು, ದೇವ್ರ ಹೆಸರಿಗೆ ಮಾಡಿಕೊಡ್ಲಿ, ಅದೇ ನಮ್ಮ ಒಂದು ಹೋರಾಟ. ಗುಬ್ಬಿಪಟ್ಟಣ ಹಾಗೂ ಚೇಳೂರಿನಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿ ಮಾಡಲು ಸೋಮವಾರದಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಖರೀದಿ ಕೇಂದ್ರಕ್ಕೆ ತಹಶೀಲ್ದಾರ್ ಬಿ ಆರತಿ ಹಾಗೂ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕಿನಲ್ಲಿ ಅಧಿಕ ತೆಂಗು ಬೆಳೆಗಾರರು ಇರುವುದರಿಂದ ಇನ್ನೂ ಹೆಚ್ಚಿನ ಕೊಬ್ಬರಿ ಕೇಂದ್ರ ತೆರೆಯುವಂತೆ ಹಾಗೂ ಪ್ರತಿದಿನಕ್ಕೆ ಕೇವಲ 150 ಟೋಕನ್ ವಿತರಿಸಲು ಮಾತ್ರ ಸಾಧ್ಯವಾಗುತ್ತಿರುವುದರಿಂದ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಿ ತ್ವರಿತವಾಗಿ ನೋಂದಣಿಯಾಗುವಂತೆ ಕ್ರಮ ವಹಿಸಬೇಕು ಎನ್ನುವುದು ರೈತರ ಒತ್ತಾಯವಾಗಿದೆ. ಈ ಬಾರಿ ನೋಂದಣಿ ಜೊತೆಗೆ ಬಯೋಮೆಟ್ರಿಕ್ ಕಡ್ಡಾಯವಾಗಿರುವುದರಿಂದ ಯಾವಾಗ ನಿಲ್ಲಿಸುವರು ಎಂಬ ಆತಂಕದಲ್ಲಿ ರೈತರು ನೋಂದಣಿಗೆ ಮುಗಿಬೀಳ್ತಿದ್ದಾರೆ. ನೋಂದಣಿ ಪ್ರಕ್ರಿಯೆ ತಡವಾಗುವುದರಿಂದ ರೈತರು ಹೆಚ್ಚು ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗುತ್ತದೆ. ಆದ್ದರಿಂದ ಮತ್ತಷ್ಟು ನೋಂದಣಿ ಕೇಂದ್ರಗಳನ್ನು ತೆರೆದು ಅನುಕೂಲ ಮಾಡಿಕೊಡಬೇಕಾಗಿದೆ ಅಂತ ರೈತರು ಮನವಿ ಮಾಡಿದ್ದಾರೆ ಅಂತ ತಹಶೀಲ್ದಾರ್ ಬಿ ಆರತಿ ತಿಳಿಸಿದ್ದಾರೆ. ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ರೈತರಿಂದ ದೂರು ಬರ್ತಾ ಇದೆ. ಬಹಳಷ್ಟು ಸಮಸ್ಯೆ ಏನಿಲ್ಲ, ಈಗ ನಿನ್ನೆ ಶುರುವಾಗಿರೋದ್ರಿಂದ ಇವತ್ತು ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಅಷ್ಟೇ. ಮತ್ತೆ ಸ್ವಲ್ಪ ಈಗ ನಮ್ದು ತಂಬು ಬಯೋಮೆಟ್ರಿಕ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ, ಆಲ್ಮೋಸ್ಟ್ ಎಲ್ಲ ರೈತರು ವಯಸ್ಸಾಗಿರೋದ್ರಿಂದ ಬಯೋಮೆಟ್ರಿಕ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಈಗ ಎರಡು ಕೇಂದ್ರ ಇದೆ, ನಾಳೆಯಿಂದ 4 ಬಯೋಮೆಟ್ರಿಕ್ನ ತರ್ತಾ ಇರೋದ್ರಿಂದ ಒಂದೇ ಕಡೆ 4 ಹಾಗೆ ಚೇಳೂರಲ್ಲೂ 2 ಕೆಲಸ ಮಾಡ್ತಾ ಇದೆ. ಸೊ ಫಸ್ಟ್ 3 ಆಗಿದ್ದರಿಂದ ರೈತರು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಂದು 4 ಆದಮೇಲೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂದರೆ ಹೆಚ್ಚಿನ ಕೇಂದ್ರ ಅವಶ್ಯಕತೆ ಇದ್ದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿ. ಬಯೋಮೆಟ್ರಿಕ್ ಬದಲು OTP ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡ್ಬೋದಾ? ಅದೇ ಇಶ್ಯೂಸ್ ಏನಾದರೂ ಕಂಟಿನ್ಯೂ ಆದರೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಅದನ್ನು ಹೇಳ್ತೀವಿ. ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯ್ತಾ ಇದ್ದೀವಿ, ಅದ್ರ ಬದಲು ನಮಗೆ ಟೋಕನ್ ಕೊಟ್ಬಿಡಿ ಅಂತ ರೈತರು ಕೇಳ್ತಾರೆ. ಅಲ್ಲ, ಟೋಕನ್ ವ್ಯವಸ್ಥೆ ಈಗಾಗಲೇ ಮಾಡಿದ್ದೀವಿ. ಸೊ ಫಸ್ಟ್ 3-4 ಆಗಿರೋದ್ರಿಂದ ರೈತರು ಕ್ರೌಡ್ ಇದೆ ಅಷ್ಟೇ, ಬರ್ತಾ ಬರ್ತಾ ಸರಿ ಹೋಗುತ್ತೆ ನಮಗೆ. ಮತ್ತೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅಷ್ಟು ಟಾರ್ಗೆಟ್ ಮುಗಿಯೋವರೆಗೂ ನಾವೇನು ಅದನ್ನು ನಿಲ್ಲಿಸಲ್ಲ. ಅದರಿಂದ ಇಷ್ಟು ಒಂದು ಕ್ರಮೇಣ ಕಡಿಮೆ ಆಗುತ್ತೆ. ನೋಂದಣಿ ಕೇಂದ್ರಗಳ ಸಮೀಪ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದರಿಂದ ರೈತರು ಬಿಸಿಲು ಚಳಿಯಲ್ಲಿಯೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೂರದ ಗ್ರಾಮೀಣ ಭಾಗದ ರೈತರು ಬೆಳಗಿನ ಜಾವಕ್ಕೆ ಬಂದು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಯೋಚಿಸಬೇಕು ಅಂತ ರೈತ ಸಂಘದವರು ತಿಳಿಸಿದ್ದಾರೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಗೆ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ದಿಢೀರ್ ಭೇಟಿ ನೀಡಿದ್ದು, ವಿಲೇವರಿಯಾಗದೆ ಕೊಳೆಯುತ್ತಿದ್ದ ಕಡತಗಳ ಪರಿಶೀಲನೆಯನ್ನ ನಡೆಸಿ ಜಡ್ಡುಗಟ್ಟಿದ ತಾಲೂಕು ಆಡಳಿತಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ವಿಲೇವಾರಿಯಾಗದೆ ಕೊಳೆಯುತ್ತಿದ್ದ ಕಡತಗಳ ಪರಿಶೀಲನೆ ನಡೆಸಿದ ಉಪವಿಭಾಗಾಧಿಕಾರಿ ಸಪ್ತಶ್ರೀ ನೌಕರರ ಚಳಿ ಬಿಡಿಸಿದ್ರು. ಅಧಿಕಾರಿ ಬಂದಾಗ ತಾಲೂಕು ಕೇಂದ್ರದಲ್ಲಿ ಜನರ ಸಮಸ್ಯೆಗಳ ಸುರಿಮಳೆ ಕೇಳಿಬಂದಿದ್ದು, ನೌಕರರ ಕರ್ತವ್ಯ ಲೋಪದ ಕಾರಣ ನೋಟಿಸ್ ನೀಡಿ ಡಿಸಿರವರಿಗೆ ಪತ್ರ ಬರೆದಿದ್ದಾರೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಅವಲಗುರ್ಕಿ ಸರ್ಕಾರಿ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣೆ ಹಾಗೂ ಪೋಕ್ಸೋ ಕಾಯಿದೆ ಬಗ್ಗೆ ಅರಿವು ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಗಿಡ ನೆಡುವ ಮೂಲಕ ಉದ್ಘಾಟನೆಗೊಂಡ ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಮಕ್ಕಳಿಗೆ ಪೋಕ್ಸೋ ಕಾಯಿದೆ ಬಗ್ಗೆ ಅರಿವು ಮೂಡಿಸಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಎ ಅರುಣಾ ಕುಮಾರಿ, ಟೀನೇಜ್ ಮಕ್ಕಳಲ್ಲಿ ಅಂದರೆ 18 ವರ್ಷದ ಒಳಗಿನ ಮಕ್ಕಳಲ್ಲಿ ನಡೆಯುವ ಲೈಂಗಿಕ ಆಸಕ್ತಿಯಿಂದ ಅನಾಹುತಗಳು ನಡೆಯುತ್ತಿದೆ. ಬಹುತೇಕ ಪೋಕ್ಸೋ ಕಾಯಿದೆ ಪ್ರಕರಣಗಳ ಗೌಪ್ಯ ವಿಚಾರಣೆಯಲ್ಲಿ ತಿಳಿದು ಬಂದಿರೋದೇನೆಂದರೆ ಪ್ರಕರಣಗಳಿಗೆ ಉತ್ತೇಜನ ನೀಡುವುದೇ ಹೆಣ್ಣು ಮಕ್ಕಳು, ಯಾರು ತಪ್ಪು ಮಾಡಿದರೂ ಸಹ ಶಿಕ್ಷೆಯಾಗುವುದು ಮಾತ್ರ ಗಂಡು ಮಕ್ಕಳಿಗೆ, ಜೈಲಿಗೆ ಹೋಗುವುದು ಸಹ ಗಂಡು ಮಕ್ಕಳೇ. ಉತ್ತಮವಾದ ಜೀವನ ಕಂಡುಕೊಳ್ಳುವ ವಯಸ್ಸಲ್ಲಿ ಕ್ಷಣಿಕ ಸುಖದಿಂದ ಇಡೀ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಎಂಬುದನ್ನು ಮರೆಯಬಾರದು ಅಂತ ಎಚ್ಚರಿಸಿದರು. ಏನ್ ಮಾಡೋದು, ಮದುವೆನೆ ಮಾಡಿಬಿಡ್ತಾರೆ, ಅದು ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಬಾಲ್ಯವಿವಾಹ. 18 ವರ್ಷಕ್ಕಿಂತ ಒಳಗಿನ ಮಗು ಹೆಣ್ಮಗು ಆಗಿದ್ರೆ ಬಾಲ್ಯವಿವಾಹ ಆಗುತ್ತೆ, ಇಲ್ಲ ಅಂದ್ರೆ ಕೇಸ್ ಹಾಕೋದಾದ್ರೆ ಪೋಕ್ಸೋ ಕೇಸ್ ಆಗುತ್ತೆ. ಅವಾಗ ಜೈಲಿಗೆ ಹೋಗೋದು ಯಾರು? ಹುಡುಗರು. ಸಾಂತ್ವನ ಕೇಂದ್ರಕ್ಕೆ ಹೋಗೋರು ಯಾರು? ಹುಡುಗಿಯರು. ಬಾಲಮಂದಿರ ಸಾಂತ್ವನ ಕೇಂದ್ರ, ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಅದರಲ್ಲಿ 164 ಸ್ಟೇಟ್ಮೆಂಟ್ ಅಂತ ಇರುತ್ತೆ, ಜಡ್ಜ್ ಮುಂದೆ ಒಂದು ಹೇಳಿಕೆ ಕೊಡಬೇಕು. ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ರೆ ಆ ಸ್ಟೇಟ್ಮೆಂಟ್ಗೆ ಅಷ್ಟು ಪ್ರೊಬೇಟಿವ್ ವ್ಯಾಲ್ಯೂ ಇದೆ ಅಂತ, ಸ್ಯಾಂಕ್ಟಿಟಿ ಇದೆ ಅಂತ ಅರ್ಥ. ಆ ರೀತಿ ಹೇಳಿಕೆ ಕೊಡುವಾಗ ಹುಡುಗಿಯರು ಅವ್ರ ಪರ್ಸನಲ್ ಆಗಿ ಜಡ್ಜ್ ಮುಂದೆ ಕೂತ್ಕೋಬೇಕು, ಚೇಂಬರ್ ಅಲ್ಲಿ ಬಂದು ಕೂರಿಸ್ತಾರೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್, ಇನ್ ಕ್ಯಾಮರಾ ಅಂದ್ರೆ ಗೌಪ್ಯವಾಗಿ ವಿಚಾರಣೆ ಮಾಡಲಾಗುತ್ತೆ. ಆಗ ಹುಡುಗಿಯರು ಏನ್ ಹೇಳ್ತಾರೆ ಗೊತ್ತಾ,
ನಾವೇ ಹೋಗಿದ್ದು, ನಾವೇ ಆ ಹುಡುಗನ ಕರೆದಿದ್ದು, ಆ ಹುಡುಗ ಏನು ತಪ್ಪು ಮಾಡಿಲ್ಲ ಅಂತ ಹೇಳುವವರು ಇದ್ದಾರೆ. ಆಕ್ಚುಲಿ ತಪ್ಪು ಮಾಡಿರೋದು ಹೌದದು, ಅದು ಏನೇ ಹೇಳಿದ್ರು ಕೂಡ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗವೇಣಿ ಸುದರ್ಶನ್, ಸರ್ಯಂ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪ್ರಕಾಶ್, ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಭಿಲಾಷ್, ಹೆನ್ರಿ ಪ್ರಸನ್ನ, ಖಲೀಲ್, ಕೆಎಸ್ ನಾರಾಯಣ ಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಬೈಲಹೊಂಗಲ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ವಿವಿಧ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರರು ರಫೀಕ ಬಡೇಕರ, ಬೈಲಹೊಂಗಲ ತಹಸೀಲ್ದಾರ್ ಅವರು ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳಿಗೆ ಅಪಮಾನ ಮಾಡುತ್ತಿದ್ದವು, ದಲಿತ ಪರ ಸಂಘಟನೆ ನಾಯಕರನ್ನ ಆಫೀಸೊಳಗೆ ಬಿಡುತ್ತಿಲ್ಲ ಅಂತ ಗಂಭೀರ ಆರೋಪ ಮಾಡಿದರು. ರಫೀಕ ಬಡೇಕರ ಮಾತನಾಡಿ, ಈ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ತಹಸೀಲ್ದಾರ್ ಅಧಿಕಾರಿ, ಅದಕ್ಕೆ ನಮ್ಮ ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಭ್ರಷ್ಟಾಚಾರವನ್ನು ತಡೆದು ಒಳ್ಳೆಯ ಆಡಳಿತ ನೀಡಿದ್ರೆ ಒಳ್ಳೆಯದು, ಇಲ್ಲದಿದ್ರೆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವವರೆಗೂ ನಮ್ಮ ಹೋರಾಟ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಬೈಲಹೊಂಗಲ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಎಲ್ಲ ದಲಿತ ಪರ ಹಾಗೂ ಕನ್ನಡ ಪರ ಹಾಗೂ ರೈತರು ಎಲ್ಲರೂ ಕೂಡಿಕೊಂಡ ಏನು ಧರಣಿ ಸತ್ಯಾಗ್ರಹ ಅಹೋರಾತ್ರಿ ಹಮ್ಮಿಕೊಂಡೆವು. ತಾಲೂಕು ದಂಡಾಧಿಕಾರಿಗಳು ಅವ್ರ ವಿರುದ್ಧ ಇದೆ, ಅವರಿಗೆ ತಾಲೂಕು ದಂಡಾಧಿಕಾರಿಗಳು ಏನಾರ ನಮ್ಗೆ ತರಾಸ ಆದ್ರೆ ತಾಲೂಕು ಮ್ಯಾಜಿಸ್ಟ್ರೇಟ್ನಂತೆ ಬರಬೇಕು. ತಾಲೂಕು ಮ್ಯಾಜಿಸ್ಟ್ರೇಟ್ ಸಾಹೇಬ್ರದ್ದು ಅವ್ರದ್ದು ವರ್ತನೆನೇ ಚಲೋ ಇಲ್ಲ ಆಫೀಸ್ ಒಳಗೆ. ಈಗ ದಲಿತರನ್ನ ಅದು ಆಫೀಸ್ ಒಳಗೆ ಬಿಡಬಾರ್ದು ಸಾಹೇಬ್ರ, ಅದು ಗಂಭೀರ ಆರೋಪ ನಮ್ದು. ಆಮೇಲೆ ಹೊರಗೆ ಬರ್ತಾರ ಅವ್ರ ಮತ್ತು ಅಕಸ್ಮಾತ್ ಇವ್ರ ಆಫೀಸ್ನಾಗ ಮಂದಿ ಕುಂಡಿಸ್ಲಿಕ್ಕೆ ಅವನ್ನೆಲ್ಲ ಕುರ್ಚಿಯಲ್ಲಿ ತಗ ತಮ್ಮ ದೊಂದ ಇಟ್ಕೊಂಡು ಕೊಂಡಿರ್ಬೇಕು. ಮತ್ತು ನಮ್ಗೆ ಏನಾರು ತ್ರಾಸ ಆದ್ರೆ ಯಾರು ಮುಂದೆ ಹೇಳೋದ, ತಾಲೂಕು ರಾಜನ ಮುಂದೆ ಹೇಳಬೇಕು. ತಾಲೂಕು ರಾಜಾಗನೇ ಗೊತ್ತಿಲ್ಲ ಅವ್ರ ಕರ್ತವ್ಯ ಮತ್ತು ಜವಾಬ್ದಾರಿ, ಬೇಜವಾಬ್ದಾರಿ ಎಳ್ಕಿ ಕೊಡೋದು, ಒಂದು ಟೈಪ್ ಗುಂಡಾ ವರ್ತನೆ ಟೈಪ್ ಮಾಡೋದು, ಸಾರ್ವಜನಿಕರು ತಗದಾ ಮಾಡೋಂಗಿಲ್ಲ, ಸ್ಪಂದನೆ ಮಾಡೋಂಗಿಲ್ಲ, ಅದ್ರ ಸಂಬಂಧ ಅವನ್ನೆಲ್ಲ ನಾವು ಖಂಡಿಸಿ ಅವರ ಆಫೀಸ್ ಮುಂದೆ ಅವ್ರ ರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡೆವು. ತಾವೆಲ್ಲರೂ ಬಂದೆ ರೀ, ತಮ್ಮ ವಾಹಿನಿ ಮುಖಾಂತರ ತಮಗೆಲ್ಲ ಧನ್ಯವಾದ ಹೇಳಿ ಈ ಹೋರಾಟ ಏನೈತಿ ಇದನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ. ನಾವು ಅಗೋರಾತ್ರಿ ಹೋರಾಟ ಹಮ್ಮಿಕೊಂಡಿದ್ದೆವು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್ ಪ್ರತಿಭಟನೆಕಾರರ ಮನ ಒಲಿಸಲು ಪ್ರಯತ್ನ ಪಟ್ಟರು. ಮುಂದೆ ಈ ರೀತಿ ತಹಸೀಲ್ದಾರ್ ಆಫೀಸ್ನಲ್ಲಿ ಮುಂದೆ ನಡೆಯದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಪ್ರತಿಭಟನೆಕಾರರ ಮನ ಒಲಿಸಲು ಪ್ರಯತ್ನ ಪಟ್ಟರು. ಆದರೆ ಪ್ರತಿಭಟನಾಕಾರರು ತಮ್ಮ ಅಹೋರಾತ್ರಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಪ್ರತಿಭಟನೆಗಳು ಹಲವಾರು ನಡೆಯುತ್ತವೆ, ಅದರಲ್ಲೂ ಕೂಡ ಕೆಲವೇ ದಿನಗಳ ಹಿಂದೆ ಬೈಲಹೊಂಗಲದಲ್ಲಿ ಭ್ರಷ್ಟಾಚಾರದ ಒಂದು ಪ್ರತಿಭಟನೆ ನಡೆಯುತ್ತೆ ರೈತರಿಂದ. ಅದೇ ರೀತಿ ಇವತ್ತು ಬೈಲಹೊಂಗಲ ತಹಸೀಲ್ದಾರ್ ಆಫೀಸ್ನಲ್ಲಿ ಕೆಲವು ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಸ್ವತಃ ಇದನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಎ ಸಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ಯಾಕೆ ಏನಿಸುತ್ತೆ ಅವರನ್ನೇ ಮಾತಾಡ್ಸಿ. ನಾನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರೆ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಒಂದು ನಮ್ಮ ಸ್ಟಾಫ್ ಬಗ್ಗೆ ಕಂಪ್ಲೇಂಟ್ಸ್ ಇದೆ, ಕೆಲಸ ಲೇಟಾಗಿ ಆಗ್ತಾ ಇದೆ, ಆಮೇಲೆ ದುಡ್ಡು ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ದುಡ್ಡು ಕೊಡದೇ ಇದ್ರೆ ಕೆಲಸ ಆಗೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವೊಂದಿಷ್ಟು ದಲಿತರನ್ನ ಒಳಗಡೆ ಚೇಂಬರ್ ಒಳಗಡೆ ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ನಾನು ಅವ್ರಿಗೆ ಅದೇ ಹೇಳಿದ್ದೀನಿ. ಈಗ ಯಾರು ಸ್ಟಾಫು ನಮ್ಮದು ದುಡ್ಡು ತೊಗೊಂಡು ಕೆಲಸ ಮಾಡ್ತಿದ್ದಾರೆ, ನಾನು ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀನಿ. ಲಾಸ್ಟ್ ಟೈಮು ರೈತರು ಇದನ್ನು ಮಾಡಿದಾಗೂ ನಾನು ಇಮಿಡಿಯೇಟ್ ಮೀಟಿಂಗ್ ಮಾಡಿದೆ, ಅದೆಲ್ಲ ತಾಲೂಕು ಲೆವೆಲ್ ಆಫೀಸರ್ಸ್ಗೂ ಕರೆದು ನಾನು ವಾರ್ನು ಮಾಡಿದ್ದೀನಿ, ಅದ್ರ ಬಗ್ಗೆ ಆ್ಯಕ್ಷನ್ಸು ತೊಗೊಳ್ತಾ ಇದ್ದೀನಿ. ಅಂಥವು ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ, ನನಗೆ ವಿಡಿಯೋನೇ ಶೇರ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಎಲ್ಲ. ಅಂಥವ್ರ ಮೇಲೆ ನಾನು ಆ್ಯಕ್ಷನ್ನು ಮಾಡ್ತಾ ಇದ್ದೀನಿ, ಈ ತಾಲೂಕಲ್ಲ ಬೇರೆ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀನಿ. ಈಗ ಈ ತಾಲೂಕಲ್ಲಿ ನಮ್ಮ ಬೈಲಹೊಂಗಲಲ್ಲಿ ಯಾವುದೇ ಬಿ ಎ ಆಗಲಿ, ಆರ್ ಐ ಆಗಲಿ, ಅಥವಾ ನಮ್ಮ ಕೇಸ್ ವರ್ಕರ್ಸು ಅದು ನಂದೇ ಆಫೀಸ್ ಆಗಿರಲಿ ಅಥವಾ ತಹಸೀಲ್ದಾರ್ ಆಫೀಸ್ ಆಗಿರಲಿ, ಬೇರೆ ಯಾವುದೇ ಆಫೀಸ್ ಆಗಿರಲಿ, ಕಂಡು ಬಂದರೆ ಇಮಿಡಿಯೇಟ್ ನಾನು ಆ್ಯಕ್ಷನ್ ಮಾಡ್ತೀನಿ, ನಾನು ಡಿ ಸಿ ಅವ್ರ ಗಮನ ತೊಗೊಂಡು ಬರ್ತೀನಿ ಅಂಥದ್ದು. ಇನ್ನೊಂದು ಏನು ಅಂತಂದರೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ, ಇನ್ಮೇಲಿಂದ ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಲೇಟ್ ಆಗಲ್ಲ, ನಮ್ಮ ತಹಸೀಲ್ದಾರ್ ಅವರು ಇನ್ಮೇಲಿಂದ ಜನರ ಜೊತೆ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ, ಆ ಭರವಸೆ ನನಗಿದೆ, ನಾನು ಭರವಸೆ ಕೊಡ್ತಾ ಇದ್ದೀನಿ ಕೂಡ. ಆಮೇಲೆ ದಲಿತರು ತಾವು ತಪ್ಪಾಗಿ ತಿಳ್ಕೋಬಾರ್ದು, ನಾವು ನಿಮ್ಮ ಕೆಲಸಕ್ಕೋಸ್ಕರ ನಿಮಗೋಸ್ಕರ ನಾವಿರೋದು ಇಲ್ಲಿ. ನಾವು ಯಾವುದೇ ಜಾತ್ಯತೀತವಾಗಿ ನಾವು ಕೆಲಸ ಮಾಡೋಕ್ಕೆ ಬಂದಿಲ್ಲ, ನಾನಾಗಲಿ ಅವರಾಗಲಿ, ನಾವೆಲ್ಲ ನಿಮ್ಮ ಪರವಾಗಿ ನಮ್ಮ ಸಾರ್ವಜನಿಕರ ಒಂದು ನಾವು ಕೆಲಸಗಾರರಾಗಿ ನಾವು ಇಲ್ಲಿ ಬಂದಿದ್ದೀವಿ. ಸರ್ಕಾರ ನಮಗೆ ಸಂಬಳ ಕೊಡುತ್ತೆ, ಆ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ಕೆಲಸ ವಿಳಂಬವಾಗಿದ್ದರೆ ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಇನ್ಮೇಲಿಂದ ಆ ಥರ ಯಾವುದು ಕೆಲಸ ವಿಳಂಬ ಆಗೋದಿಲ್ಲ, ನಿಮ್ಮ ಜೊತೆ ಸ್ಪಂದನೆ ಸರಿಯಾಗಿರುತ್ತೆ. ನೀವು ಯಾವಾಗ ಯಾವುದೇ ಕೆಲಸ ತರೋದು ನಮ್ಮದು ತಹಸೀಲ್ದಾರರಿಂದ ಸ್ಪಂದನೆ ಸರಿಯಾಗಿರುತ್ತೆ. ಭ್ರಷ್ಟಾಚಾರವನ್ನು ತಡೀತೇವೆ ಅಂತ ಎ ಸಿ ಅಧಿಕಾರಿಗಳಿಗೆ
ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮುಂದೆ ನೋಡೋಣ ಇದೇ ರೀತಿ ಬಯಲುಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ಲ ತಡೀತಾರೆ ಎಂಬುದು ಕಾದು ನೋಡೋಣ. ಕ್ಯಾಮರಾಮನ್ ಕಿರಣ್ ಜೊತೆ ಇರಣ್ ವಡಾಸಿಲ್ ಅಂತ ಬಯಲುಗಳ. ಒಟ್ಟಾರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಂಡವವಾಡುತ್ತಿರುವ ಭ್ರಷ್ಟಾಚಾರವನ್ನು ತಡೆದು ಸೂಕ್ತ ರೀತಿಯಲ್ಲಿ ಸಾರ್ವಜನಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಆಡಳಿತ ನಡೆಸಬೇಕಾಗಿದೆ. ಈರನಗೌಡ ಶೀಲ್ವಂತರ ಅಮೋಕ್ ಟಿವಿ ಬಯಲ ಹೊಂಗಲ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.